ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಮಳೆಗಾಲ ಶುರುವಾಗ್ಬಿಟ್ಟಿದೆ, ಏನಾದರೂ ಸ್ನ್ಯಾಕ್ಸ್ ರೆಸಿಪಿ ಬೇಕೇ ಬೇಕಲ್ವಾ? ಸೂಪರಾಗಿರುವಂಥ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ನನ್ನ ಕಾಫಿ ಜೊತೆ ಸರ್ವ್ ಮಾಡಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಅಂಥ ಆನಿಯನ್ ಪಕೋಡ, ಈರುಳ್ಳಿ ಪಕೋಡ, ಈರುಳ್ಳಿ ಬಜ್ಜಿ, ನೀವು ಇದಕ್ಕೆ ಏನಾದರೂ ಹೆಸರು ಕೊಡ್ಬೋದು. ಬಟ್ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿರುತ್ತೆ. ಈಸಿ ಮೆಥಡಲ್ಲಿ ಮನೇಲಿರೋವಂಥ ಪದಾರ್ಥ ಉಪಯೋಗಿಸಿನೇ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಬೌಲ್ ತೊಗೊಂಡಿದ್ದೀನಿ, ಇಲ್ಲಿ ದಪ್ಪ ಸೈಜಿಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಅದು ಬಾಯಿಗೆ ಸಿಗಬೇಕು ಸ್ನೇಹಿತರೆ, ನಮಗೆ ಈರುಳ್ಳಿ ಪಕೋಡ ಮಾಡ್ತಿರೋದ್ರಿಂದ ಬಾಯಿಗೆ ಈ ಥರ ಈರುಳ್ಳಿ ಸಿಗಬೇಕು. ಎರಡು ಈರುಳ್ಳಿ ಈ ಥರ ಹಿಂಗೆ ಸ್ವಲ್ಪ ದೊಡ್ಡದಾಗಿನೇ ಹಚ್ಚಿ ಹಾಕ್ಕೊಂಡಿದ್ದೀನಿ ಉದ್ದುದ್ದವಾಗಿ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕಿ, ತುಂಬ ಚೆನ್ನಾಗಿರುತ್ತೆ ಅದರ ಫ್ರ್ಯಾಗ್ರೆನ್ಸು. ಉಪ್ಪು ರುಚಿಗೆ ಒಂದು ಅರ್ಧ ಸ್ಪೂನಷ್ಟು ಬೇಕಾಗತ್ತೆ. ಚೆನ್ನಾಗಿ ಆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ರಸ ಬಿಡಬೇಕು ಸ್ನೇಹಿತರೆ, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈನಲ್ಲಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡೋದು ಅಂತೀವಲ್ವ, ಆ ರೀತಿಯಾಗಿ ಮಾಡಬೇಕು. ಇದಕ್ಕೂ ಮುಂಚೆ ಹಿಟ್ಟು ಹಾಕ್ಕೊಳ್ಳೋಕೆ ಹೋಗಬೇಡಿ, ಬರೀ ಈ ಮೂರು ಪದಾರ್ಥ ಹಾಕ್ಕೊಂಡೆ ಚೆನ್ನಾಗಿ ಕಲಸಬೇಕು. ನೋಡಿ, ಈಗ ಆಲ್ರೆಡಿ ಸ್ವಲ್ಪ ಉಪ್ಪು ಅದ್ರ ಜೊತೆ ಸೇರಿರೋದ್ರಿಂದ ನೀರು ಬಿಟ್ಟಂಗೆ ಅನ್ನಿಸ್ತಾ ಇದೆ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ, ಒಂದು 4-5 ಎಲೆ ಅಂತೀವಲ್ಲ ಅಷ್ಟು. ಎರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರತ್ತೆ. ಇಲ್ಲಿ ಒಂದು ಸ್ಪೂನು, 1.5 ಸ್ಪೂನ್ ಅಂತೀವಲ್ಲ ಚಿಕ್ಕ ಸ್ಪೂನಲ್ಲಿ, ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಸುಮಾರು 4-5 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಬೋಂಡದ ಹಿಟ್ಟು, ಬಜ್ಜಿ ಹಿಟ್ಟು ಅಂತ ಹೇಳ್ತೀವಲ್ವ ಅದು. ಜೀರಿಗೆ 1/2 ಸ್ಪೂನು, ಬೇಕಂದರೆ ನೀವು ಅಜ್ವಾನ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಇದಕ್ಕೆ ಬಿಳಿ ಎಳ್ಳು ಹಾಕ್ಕೊಬೋದು. ಬಟ್ ಇಷ್ಟೇ ಪದಾರ್ಥಕ್ಕೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಸ್ನೇಹಿತರೆ. ಈ ಥರ ಫಸ್ಟು ನೀರು ಏನು ಹಾಕಬೇಡಿ, ಇದೇ ರೀತಿಯಾಗಿ ಡ್ರೈ ಆಗಿ ಮಿಕ್ಸ್ ಮಾಡೋಣ. ಈ ರೀತಿ ಕಾಣುತ್ತೆ. ಈ ಟೈಮ್ನಲ್ಲಿ ಸ್ವಲ್ಪ ಸ್ವಲ್ಪನೇ, ಒಂದು ಸ್ಪೂನ್ ಲೆಕ್ಕ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ಈ ಅದಕ್ಕೆ ಕಲಸ್ಕೊಳ್ಳೋಣ. ನೋಡಿ, ಜಾಸ್ತಿ ಹಿಟ್ಟು ಹಾಕಬಾರ್ದು. ನೋಡಿ, ಹಿಂಗೆ ಮಾಮೂಲು ಒಂದು ಬೋಂಡ ಹಾಕೋ ರೀತಿ ಬರಬೇಕು ಅಷ್ಟು ಸಾಕು ಸ್ನೇಹಿತರೆ. ಕರೆಕ್ಟಾಗಿದೆ ಅಂತ ಇದು ಕನ್ಸಿಸ್ಟೆನ್ಸಿ ಎಲ್ಲ. ಇವಾಗ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಯಾವ ಥರ ಬೇಕು, ಚಿಕ್ಕದಾಗಬೇಕಾ, ದೊಡ್ಡದಾಗಬೇಕಾ, ಒಡೆ ಥರ ಬೇಕಾ, ನಿಮ್ಗೆ ಯಾವ ಥರ ಬೇಕಾದರೂ ಹಾಕ್ಕೊಬೋದು ಸ್ನೇಹಿತರೆ. ಚೆನ್ನಾಗಿ ಇರುತ್ತೆ, ಕ್ರಿಸ್ಪಾಗಿರುತ್ತೆ. ಇನ್ನೂ ಕ್ರಿಸ್ಪಿನೆಸ್ ಬೇಕು ಅಂದರೆ ನೀವು ಅಕ್ಕಿ ಹಿಟ್ಟು ಸ್ವಲ್ಪ ಒಂದು 2 ಸ್ಪೂನ್, 1.5 ಸ್ಪೂನ್ ಹಾಕ್ಕೊಂಡ್ರೆ ಕ್ರಿಸ್ಪಾಗಿ ಬರುತ್ತೆ. ನೀವು ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಆ ಈರುಳ್ಳಿ ಸಿಗ್ತಾ ಇದ್ದರೆ ಆ ಒಂದು ಮಜಾನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಕಡಲೆ ಹಿಟ್ಟು ಕ್ವಾಂಟಿಟಿನ ಕಮ್ಮಿ ಹಾಕಬೇಕು ಸ್ನೇಹಿತರೆ. ನೋಡಿ, ಬಬಲ್ಸ್ ಕಡಿಮೆ ಆಗಿದೆ ಅಂತ ಗೊತ್ತಾಗತ್ತೆ ನಮಗೆ, ಮತ್ತು ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ಈ ಟೈಮ್ನಲ್ಲಿ ಅದು ರೆಡಿ ಆಗಿದೆ ಅಂತ ನಮಗೆ ಅಂಡರ್ಸ್ಟುಡ್. ಅದು ಬಜ್ಜಿ ಬೋಂಡ ಮಾಡೋ ಅಂಥ ಹೆಣ್ಮಕ್ಳಿಗೆಲ್ಲ ಗೊತ್ತಾಗತ್ತೆ. ಬಿಗಿನರ್ಸ್ ಯಾರೆಲ್ಲ ಇರ್ತಾರೆ ಅಥವಾ ಬ್ಯಾಚುಲರ್ಸ್ ಇರ್ತಾರೆ, ಅವ್ರಿಗೊಂದು ಸೂಪರಾಗಿರೋಂಥ ರೆಸಿಪಿ, ಸ್ನ್ಯಾಕ್ಸ್ ರೆಸಿಪಿ, ಸೈಡ್ ಡಿಶ್ ರೆಸಿಪಿ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ನೋಡಿ, ಇವಾಗ ಬಬಲ್ಸ್ ಕಡಿಮೆ ಆಗಿದೆ. ಇವಾಗ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ಟಿಶ್ಯೂ ಇಲ್ಲ ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ, ಮಾಮೂಲು ಪ್ಲೇಟಲ್ಲೇ ನೀವು ಹಾಕ್ಕೊಳ್ಬೋದು. ಟಿಶ್ಯೂ ಯಾಕೆ ಹಾಕೋದು ಅಂದರೆ ಎಕ್ಸ್ಟ್ರಾ ಏನಾದರೂ ಎಣ್ಣೆ ಇದ್ದರೆ ಅದನ್ನು ಅಬ್ಸರ್ವ್ ಮಾಡುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಎಷ್ಟು ಚೆನ್ನಾಗಿ, ಸ್ವಲ್ಪ ಕೂಡ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ ಸ್ನೇಹಿತರೆ, ಅಷ್ಟು ಡ್ರೈ ಆಗಿ ತುಂಬ ಚೆನ್ನಾಗಿ ಬಂದಿತ್ತು. ಹೊರಗಡೆ ಎಲ್ಲ ಫುಲ್ ಕ್ರಿಸ್ಪಾಗಿತ್ತು, ಅದರ ಒಳಭಾಗ ಮಾತ್ರ ತುಂಬ ಸಾಫ್ಟ್ ಆಗಿತ್ತು. ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು. ನಾನು ಇದನ್ನು ಟೊಮೆಟೊ ಸಾಸ್ ಜೊತೆ ಮತ್ತು ಕಾಫಿ, ಫಿಲ್ಟರ್ ಕಾಫಿ ಜೊತೆ ಸರ್ವ್ ಮಾಡಿದ್ದೆ. ಈ ಮಳೆ ಬರ್ತಾ ಇರೋದಕ್ಕೂ ಈ ಒಂದು ಕಾಂಬಿನೇಷನ್ಗೂ ಸೂಪರಾಗಿತ್ತು. ಮಳೆಗಾಲಕ್ಕಂತೂ ಏಳು ಮಾಡಿಸಿರೋ ಅಂಥ ರೆಸಿಪಿ ಸ್ನೇಹಿತರೆ. ಮಾಮೂಲು ಬೋಂಡಾ ಬಜ್ಜಿ ತಿಂತಾ ಇರ್ತೀವಿ, ಬಟ್ ಈ ರೀತಿಯಾಗಿ ಒಂದು ರೆಸಿಪಿ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ? ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಇದನ್ನು ಪ್ಯಾಕ್ ಮಾಡಿಕೊಡ್ಬೋದು ಸ್ನೇಹಿತರೆ. ಇಷ್ಟ ಆಗಿದೆ ಅಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.